ನಮಸ್ಕಾರ, ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಶೇವ್ಪುರಿ ಮಾಡ್ತಾ ಇದ್ದೇನೆ. ಅದಕ್ಕೆ ಮೊದಲು ಪುರಿಗಳನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನು ಹೇಳ್ತೇನೆ. ಅದಕ್ಕೆ 1 ಕಪ್ಪು ಚಿರೋಟೆ ರವೆ, ಅಂದರೆ ಅಗದಿ ಸಣ್ಣ ರವೆ, ಮತ್ತು 1/3 ಸ್ಪೂನು ಮೈದಾ ಹಿಟ್ಟು, ಮತ್ತು 1/2 ಸ್ಪೂನು ಉಪ್ಪು, ಮತ್ತು ಇದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು. ಸ್ವಲ್ಪ ನಮ್ಮ ಕೈಗೆ ಹೀಗೆ ಹಿಡಿದರೆ ಸ್ವಲ್ಪ ಬಿಸಿ ಹತ್ತಾ ಇರಬೇಕು, ಹಾಗೆ ನೀರು. ಈಗ ಮೊದಲು ಹಿಟ್ಟನ್ನು ಕಲಸಿಕೊಳ್ಳೋಣ. ಈಗ ಪುರಿ ಮಾಡಲು ಈಗ ಹಿಟ್ಟು ಕಲಸಲು ಮೊದಲು ಈ ರವಾನ ಹಾಕೋಣ. ನಂತರ ಮೈದಾ ಹಿಟ್ಟು ಹಾಕೋಣ, ಮತ್ತು ಒಂಚೂರು ಉಪ್ಪು ಹಾಕೋಣ. ಈಗ ಸ್ವಲ್ಪ ಬೆಚ್ಚನೆ ನೀರು ಹಾಕೋಣ. ಇದು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಸ್ಪೂನಿಂದ ಹೀಗೆ ಮಾಡಬೇಕು. ಇದಕ್ಕೆ ಎಣ್ಣೆಯನ್ನು ಹಾಕೊಳ್ಳೋದು ಬೇಡ. ಸ್ವಲ್ಪ ಆರಿದ ನಂತರ ಕೈಯಿಂದನೇ ಹೀಗೆ ಕಲಸಬೇಕು. ಹೀಗೆ ಕಟ್ಟಿ ಹಿಟ್ಟು ಕಲಸಿದೆ. ಈಗ ಸ್ವಲ್ಪ ಹೀಗೆ ಇರಲಿ, ಅಂದರೆ ಅದು ಸ್ವಲ್ಪ ನೆಂದ ಮೇಲೆ ಇನ್ನೊಂದು ಚೂರ ಬಿರಿಸಾಗುತ್ತದೆ. ಈಗ ಒಂದು ಇದನ್ನು 10 ಅಥವಾ 15 ನಿಮಿಷ ಇದನ್ನು ಹಾಗೆ ಮುಚ್ಚಿಡೋಣ. ಇದು ಹೀಗೆ ಕಟ್ಟಿ ಹಿಟ್ಟು ಕಲಸಿದೆ. ಈಗ ಸ್ವಲ್ಪ ಹೀಗೆ ಇರಲಿ, ಅಂದರೆ ಅದು ಸ್ವಲ್ಪ ನೆಂದ ಮೇಲೆ ಇನ್ನೊಂದು ಚೂರ ಬಿರಿಸಾಗುತ್ತದೆ. ಈಗ ಒಂದು ಇದನ್ನು 10 ಅಥವಾ 15 ನಿಮಿಷ ಇದನ್ನು ಹಾಗೆ ಮುಚ್ಚಿಡೋಣ. ಇದು ಹಿಟ್ಟು ಹೀಗಾಗಿದೆ. ಈಗ ಇದನ್ನು ಸ್ವಲ್ಪ ಇಷ್ಟು ತೆಗೆದುಕೊಂಡು ಇದನ್ನು ಲಟ್ಸೋಣ. ಈಗ ಹೀಗೆ ಲಟ್ಸಿದ ನಂತರ ಹೀಗೆ ಒಂದು ಸಣ್ಣ ಮುಚ್ಚಳಿಕೆಯನ್ನು ತೆಗೆದುಕೊಂಡು ಹೀಗೆ ಸಣ್ಣ ಸಣ್ಣದಾಗಿ ಪುರಿ ಮಾಡಿಕೊಳ್ಳಬೇಕು. ಇವನ್ನ ಒಮ್ಮೆ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡು ಒಂದೊಂದಾಗಿ ಕರಿಯಬೇಕು. ಆಗಿವೆ, ಈಗ ಇವನ್ನ ಒಂದೊಂದಾಗಿ ಕರಿಯೋಣ. ಈಗ ಎಣ್ಣೆ ಕಾಯ್ದಿದೆ. ಈಗ ಇದರಲ್ಲಿ ಒಂದೊಂದಾಗಿ ಹಾಕೋಣ. ಈಗ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಇವನ್ನು ಕರಿಯಬೇಕು, ಯಾಕಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಬೇಕಲ್ಲ ಬಿರುಸಾಗಿ. ಅದಕ್ಕೆ ಇವು ಒಂದು ಕಡೆ ಆದಮೇಲೆ ಈ ಕಡೆ ಹೊಳಿಸ್ಬೇಕು. ಈಗ ಎರಡು ಬಾಜುನೂ ಆಗಿದೆ. ಈಗ ಇವನ್ನ ಪ್ಲೇಟ್ನಲ್ಲಿ ತೆಗೆದಿಡೋಣ. ಈಗ ಇವು ಪುರಿ ರೆಡಿಯಾಗಿವೆ. ಈಗ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಾಗಿವೆ ನೋಡಿ, ತುಂಬಾ ಕ್ರಿಸ್ಪಿಯಾಗಿವೆ. ನೀವು ಮನೆಯಲ್ಲಿ ಮಾಡಿ, ಮತ್ತು ನಿಮಗೆ ಇದು ರೆಸಿಪಿ ಹೇಗೆ ಅನಿಸಿದೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು.